सबसे पहले तो मैं आपसे माफी मांगती हूँ कि मुझे देर हो गई। यहाँ के एयरपोर्ट पे हम लैंड नहीं कर पाए, इसलिए हमें थोड़ी देर हो गई। आप सबने इतनी देर से इंतजार किया, इतनी गर्मी में बैठे रहे, इसके लिए मैं आपकी बहुत बहुत आभारी हूँ। धन्यवाद। ಮೊದಲನೇದಾಗಿ ತಮ್ಮೆಲ್ಲರನ್ನೂ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅಷ್ಟೊತ್ತಿಂದ ನನಗೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಆ ಪ್ರೀತಿ ವಿಶ್ವಾಸದಿಂದ ಕಾಯ್ತಾ ಇರೋದಕ್ಕೆ ನಾನು ಬಹಳ ಬಹಳ ನನ್ನ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಶ್ರೀ ಡಿ ಕೆ ಶಿವಕುಮಾರ್ ಜಿ, ಶ್ರೀ ರಣದೀಪ್ ಸುರ್ಜೆವಾಲಾ ಜಿ, ಶ್ರೀ ರಾಮಲಿಂಗ ರೆಡ್ಡಿ ಜಿ, ಶ್ರೀ ಕೆ ಜೆ ಜಾರ್ಜ್ ಜಿ, ಶ್ರೀ ಜಮೀರ್ ಅಹಮದ್ ಜಿ, ಶ್ರೀ ಪ್ರಿಯಾ ಕೃಷ್ಣ ಜಿ, ಶ್ರೀ ಎ ಸಿ ಶ್ರೀನಿವಾಸ್ ಜಿ, श्री उमापति गौड़ा जी, श्री रहमान खान जी, मंच पर उपस्थित सभी नेतागण, सभी कार्यकर्ता, सभी पदाधिकारी, मेरी प्यारी बहनों, मेरे प्यारे भाई, आप सबको का इस सभा में बहुत बहुत स्वागत। वेदिकीय लासीनर आगिदरंत एल्ला नम्म नायकरु हागू नन्न प्रीति अक्का तंगीरु अण्णा तम्मंदिरिगे नन्न नमस्कारगळु। यहाँ मैं कुछ महीनों पहले ही आई थी, प्रदेश के चुनाव थे, उस प्रचार के लिए मैं आई थी। मैंने बेंगलोर में भी काफी सभाएं की और बहुत खुशी के साथ और गर्व के साथ मैं कह सकती हूँ कि आपने कांग्रेस की सरकार चुनी और जो गारंटी कांग्रेस की सरकार, कांग्रेस पार्टी ने आपको सरकार बनाने से पहले दी थी, वो आज आप अपनी आंखों के सामने पूरी होती हुई देख रहे हैं। ನಾವು ಕೆಲವು ತಿಂಗಳು ಹಿಂದೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಜೊತೆ ಮಾತಾಡಿ ಬಹಳ ಸಭೆಗಳು ಮಾಡಿ ಹೋಗಿದ್ದೆ ಚುನಾವಣೆ ಮುಂಚಿತವಾಗಿ. ಆಮೇಲೆ ಚುನಾವಣೆ ಆದಮೇಲೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮಗೆ ಸರ್ಕಾರ ತಂದು ಕೊಟ್ಟಿದ್ದು ನಂಗೆ ಬಹಳ ಖುಷಿಯಾಗುವಂತ ವಿಷಯ. ಈ ಸರ್ಕಾರ ಜೊ ಪ್ರದೇಶ ಮೇ ಬನಿ ಹೈ ಯೇ ಆಪ್ಕಿ ಸರ್ಕಾರ ಹೈ. ಆಪ್ನೆ ದೇಖಾ ಕಿ ಗೃಹ ಲಕ್ಷ್ಮಿ ಯೋಜನಾ ಕೆ ತಹತ್ 1,25,00,000 महिलाओं को हर महीने 2,000 रुपए मिल रहे हैं। ಈ ಸರ್ಕಾರದಿಂದ ನನಗೆ ಬಹಳ ಖುಷಿಯಾಗೋ ವಿಷಯ ಏನಂದ್ರೆ ಪ್ರತಿ ತಿಂಗಳು 1 ಕೋಟಿಗಿಂತ ಹೆಚ್ಚು ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರ್ತಾ ಇರೋದು ನನಗೆ ಬಹಳ ಖುಷಿಯಾಗುವಂತ ವಿಷಯ. ಗೃಹ ಜ್ಯೋತಿ ಯೋಜನಾ ಕೆ ತಹತ್ 200 ಯೂನಿಟ್ बिजली की बिल में आपको फ्री मिलते हैं। गृह ज्योति योजना प्रति मनेगे 200 यूनिट इलेक्ट्रिसिटी उचित वाग सिकता है। अन्न भाग्य में 4.5 करोड़ के लगभग लोगों को राशन मिल रहा है मुफ्त में। मेरी सारी बहनें बस यात्रा कर रही हैं, अच्छा लग रहा है आपको? ಅನ್ನಭಾಗ್ಯ ಯೋಜನೆಯಿಂದ 4 ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಇವತ್ತು ಅಕ್ಕಿ ಮತ್ತೆ ರೇಷನ್ ಸಿಗ್ತಾ ಇದೆ. ಮತ್ತೆ ಶಕ್ತಿ ಯೋಜನೆಯಿಂದ ನಮ್ಮ ಅಕ್ಕ ತಂಗಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನ್ಸತ್ತಾ, ಖುಷಿ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ತಮ್ಮನ್ನ. ಇಸ್ಕೆ ಸಾಥ್ ಯುವಾ ನಿಧಿ ಜೋ ಯೋಜನಾ ಹೈ ಇಸ್ಮೇ 1.5 ಲಾಖ್ ಯುವಾಓ ಕೋ ವಜೀಫಾ ಮಿಲ್ ಚುಕಾ ಹೈ और ये शुरुआत है, जल्द ही 10 लाख और युवाओं को मिलेगा। ನಮ್ಮ ಯುವಾ ನಿಧಿ ಯೋಜನೆಯಿಂದ ಲಕ್ಷಾಂತರ ಯುವಕರಿಗೆ ನಮ್ಮಿಂದ ಹಣ ಹೋಗ್ತಾ ಇದೆ, ಇನ್ನೂ ಹೆಚ್ಚಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದರಿಂದ ನನಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. तो जैसे प्रदेश चुनाव के समय हमने आपको कुछ गारंटी बताई थी और उन्हें पूरा करने का काम हम अभी कर रहे हैं। आप देश भर में देख सकते हैं कि जहां जहां कांग्रेस ने चुनाव से पहले गारंटी दी, उन प्रदेशों में जब कांग्रेस की सरकार आई तो उन गारंटीज को पूरा करने का काम शुरू हो चुका है। ದೇಶದಾದ್ಯಂತ ನುಡಿದಂತೆ ನಡೆಯುವಂತ ಸರ್ಕಾರ ಎಲ್ಲಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ನಾವು ಸರ್ಕಾರ ರಚನೆ ಮಾಡಾದ್ಮೇಲೆ ಎಲ್ಲಾ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ವಿ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಎಲ್ಲಾದರೂ ಇದ್ರೆ ಅವ್ರ ನುಡಿದಂತೆ ನಡೆಯುವಂತ ಸರ್ಕಾರ ಅವರು ಚುನಾವಣೆಗಿಂತ ಮುಂಚಿತವಾಗಿ ಅವ್ರೇನ್ ನಿಮಗೆ ಗ್ಯಾರಂಟಿ ಅಥವಾ ನಿಮಗೆ ಪ್ರಾಮಿಸ್ ನೀಡ್ತಾರೋ ಅದನ್ನ ಅವರು ಪೂರೈಸಿ ನಿಮ್ ಮುಂದೆ ಬಂದು ನಿಂತಿದ್ದಾರೆ ಇವತ್ತು. ಅಬ್ ಪೂರೆ ದೇಶ ಭರ್ ಮೇ ಚುನಾವ್ ಹೈ, ಹಮ್ ಏಕ್ ಘೋಷಣಾ ಪತ್ರ ಹಮ್ನೆ ನಿಕಾಲಾ ಹೈ, ಉಸೆ ಹಮ್ ನ್ಯಾಯ ಪತ್ರ ಕಹತೆ ಹೈ.
क्योंकि हमने देखा कि पिछले 10 सालों में हर वर्ग के साथ अन्याय हुआ है, और हम जानते हैं कि आपकी जीवन में संघर्ष ज्यादा बड़े हैं और आपकी तरक्की होने के बजाय आपकी जो समस्याएं हैं वो ज्यादा बड़ी हुई हैं। ಇವಾಗ ಚುನಾವಣೆ ಬಂದಿದೆ. ನಮ್ಮ ಪ್ರಣಾಳಿಕೆಯನ್ನು ನಾವು ನ್ಯಾಯಪತ್ರ ಅಂತ ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆಗ್ತಾನೆ ಬಂದಿದೆ. ಅದರಿಂದ ನಾವು ಇದನ್ನ ನ್ಯಾಯಪತ್ರ ಅಂತ ತಮಗೆ ಸಲ್ಲಿಸಿ ಚುನಾವಣೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಗುರಿ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು. ಬಹುತ್ ಸಾರೆ ಐಸೆ ಗ್ಯಾರಂಟೀಸ್ ಹೈ ಹಮಾರೆ ನ್ಯಾಯಪತ್ರ ಮೇ. मैं सिर्फ आपको 4-5 बताऊंगी, उसके बाद अगर आप उस पत्र को पढ़ सकते हैं तो आपके लिए बहुत अच्छा रहेगा. महिलाओं के लिए, गरीब महिलाओं के लिए 1,00,000 रुपए सालाना दिए जाएंगे, जो सबसे बड़ी महिला एक परिवार में है उसके खाते में दिए जाएंगे. ನಮ್ಮ ನ್ಯಾಯಪತ್ರದಲ್ಲಿ ಬಹಳಷ್ಟು ನ್ಯಾಯ ಒದಗಿಸುವಂತ ನಾವು ಮಾಹಿತಿ ನೀಡಿದೀವಿ. ಆದರೆ ನಿಮ್ಮ ಮುಂದೆ ಒಂದ್ 2-3 ವಿಚಾರ ಮಾತಾಡ್ತೀನಿ. ಮೊದಲನೇದಾಗಿ, ಹೆಣ್ಮಕ್ಳಿಗೆ ಪ್ರತಿ ವರ್ಷ 1,00,000 ರೂಪಾಯಿ ಕೊಡುವಂತ ನಿರ್ಧಾರ ಕಾಂಗ್ರೆಸ್ ಪಕ್ಷ ಮಾಡಿದೆ. ಪ್ರತಿಯೊಬ್ಬ ಮಹಿಳೆಗೆ 1,00,000 ರೂಪಾಯಿ ತಂದು ಕೊಡ್ಬೇಕಂತ ಕಾಂಗ್ರೆಸ್ ಸರ್ಕಾರ ಹಾಗೂ ಅವರ ನಾಯಕರು ನಿರ್ಧಾರ ಮಾಡಿದ್ದಾರೆ. ಯುವಾಓ ಕೆ ಲಿಯೆ ಜೋ ಸ್ನಾತಕ್ ಪಾಸ್ ಹೋಂಗೆ ಉನ್ಕೋ ಏಕ್ ಉನ್ಕೆ ಲಿಯೆ ಖಾಸ್ ಅಪ್ರೆಂಟಿಸ್ಶಿಪ್ ಕಾ ಪ್ರೋಗ್ರಾಮ್ ಬನೇಗಾ. और 1,00,000 रुपए कम से कम सालाना उनको भी मिलेंगे इस अप्रेंटिसशिप प्रोग्राम के तहत. ಮೊದಲನೆ ಬಾರಿಗೆ ನಮ್ಮ ಯುವಕರಿಗೆ ನಾವು ಉದ್ಯೋಗ ಖಾತ್ರಿ ತೆಗಿಬೇಕಂತ ಇದ್ವಿ. ಆದರೂ ಕೂಡ ಪ್ರತಿಯೊಂದು ಯುವಕರಿಗೆ ನಾವು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಇಂದ ವರ್ಷಕ್ಕೆ 1,00,000 ಆದರೂ ಸಂಬಳ ಬರಂಗೆ ನಾವು ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅನ್ನು ಶುರು ಮಾಡ್ತಾ ಇದ್ದೀವಿ. 5,000 ಕರೋಡ್ ಕಾ ಸ್ಟಾರ್ಟ್ಅಪ್ ಫಂಡ್ ಬನೇಗಾ, खास तौर से युवाओं के लिए, और जो शिक्षा लोन है वो माफ किए जाएंगे. इसके साथ साथ श्रमिकों के लिए राष्ट्रीय न्यूनतम मजदूरी 400 रुपए प्रतिदिन का की होगी, और शहरों में रोजगार की गारंटी जिस तरह से गांव में होती है वैसे दी जाएगी, और 25,00,000 तक स्वास्थ्य बीमा सबको मिलेगा ताकि 25,00,000 तक आपका जो इलाज है वो आपको मुफ्त में मिल पाए. ಪ್ರತಿಯೊಂದು ಜಿಲ್ಲೆಯಲ್ಲಿ 5,000 ಕೋಟಿ ಸ್ಟಾರ್ಟ್ಅಪ್ ಫಂಡ್ ಅಂತ ಶುರು ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಅದರಿಂದ ಅನುಕೂಲ ಆಗಲಿ ಅಂತ. ಶ್ರಮಿಕ್ ನ್ಯಾಯ ಅಂದ್ರೆ ನಮ್ಮ ಕೂಲಿ ಕೆಲಸ ಮತ್ತೆ ನಮ್ಮ ಲೇಬರ್ ಕೆಲಸ ಮಾಡೋರಿಗೆ ಅವರಿಗೆ ಮಿನಿಮಮ್ ವೇಜ್ ಆಗಿರಲಿ ಅಥವಾ ಅವ್ರಿಗೆ ಅನುದಾನ ಆಗಿರಲಿ ಅಥವಾ ಅವ್ರಿಗೆ ಇನ್ಶೂರೆನ್ಸ್ ಆಗಿರಲಿ ಅದನ್ನು ಕೂಡ ತಂದು ಕೊಡ್ತೀವಿ ಅಂತ ನಮ್ಮ ನ್ಯಾಯಪತ್ರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ಬರೆದು ಹೇಳಿದೀವಿ. मैं आपको ज्यादा कष्ट नहीं देना चाहती, ज्यादा लंबी बात नहीं करना चाहती, लेकिन कुछ बातचीत मैं जरूर आपसे इस बारे में करना चाहती हूं कि आज देश के सामने और आपके सामने दो बड़े बड़े मसले हैं. सबसे पहला तो ये है कि आपके जो जीवन में जो संघर्ष हो रहा है और जो जो समस्याएं हैं इनको हल करने की बात, और दूसरा जो मसला है वो कि आज देश में क्या परिस्थितियां बन रही हैं, देश की राजनीति कैसे है, और हम देश के भविष्य को किस तरह से देख रहे हैं. तो इन दोनों मसलों पे मैं थोड़ी सी आपसे बात करना चाहती हूँ. ನಾನು ಬಹಳಷ್ಟು ಸಮಯ ತಗೊಳ್ಳಲ್ಲ, ಯಾಕಂದ್ರೆ ಬಹಳಷ್ಟು ಕಾಯಿಸ್ತೇನೆ ತಮ್ಮನ್ನೆಲ್ಲ. ಆದ್ರೆ ಇವತ್ತು ದೇಶದಲ್ಲಿ ಇರೋದು 2 ವ್ಯೂಗಳು. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತು ಯಾವ ರೀತಿ ಬಡಿಸ್ತನ ಅಥವಾ ಬೆಲೆ ಏರಿಕೆ ಅಥವಾ ನಿಮ್ಗೇನ್ ಕಷ್ಟ ಆಗ್ತಾ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದೀವಿ. ಅದು ಒಂದ್ ಕಡೆ. 2ನೇ ಕಡೆ ತಾವು ನೋಡ್ತೀರಾ ಮಾಧ್ಯಮದಲ್ಲಿ ಈ ನಾಯಕರು ಯಾವ ರೀತಿ ಮುಂದ ಹೋಗಿ ಮಾತಾಡ್ತಾ ಇದಾರೆ, ಎಲ್ಲಾ ಪ್ರಗತಿ ಇದೆ, ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಅಂತ. ಇದು 2 ಇಂಡಿಯಾ ವ್ಯೂಗಳು. ಜಹಾ ತಕ್ ಆಪ್ಕಿ ಬಾತ್ ಹೈ ತೋ ಆಜ್ ಆಪ್ಕಿ ಸಬ್ಸೆ ಬಡಿ ಸಮಸ್ಯೆ ಕ್ಯಾ ಹೈ? ಮಹಂಗಾಯಿ ಹೈ और बेरोजगारी है. सही बात है ये. ನಿಮ್ಮ ಮುಂದೆ ಇರೋದು ಇವತ್ತು 2 ಕಷ್ಟಗಳು, ಬೆಲೆ ಏರಿಕೆ ಮತ್ತೆ ನಿರುದ್ಯೋಗ. ನಿಜಾನೋ ಇಲ್ವೋ? ಮೇರಿ ಬಹನೆ ಯಹಾ ಬೈಠಿ ಹೈ, ಸಬ್ಸೆ ಜ್ಯಾದಾ ಬೋಜ್ ಆಪ್ ಉಠಾತಿ ಹೋ. ಜಬ್ ಮಹಂಗಾಯಿ ಬಡ್ತಿ ಹೈ ಸಬ್ಸೆ ಜ್ಯಾದಾ ಸಂಕಟ ಆಪ್ ಪೆ ಹೋತಾ ಹೈ.
जब कुछ खरीदने के लिए जाना पड़ता है, बच्चे बीमार पड़ते हैं, इलाज के लिए पैसे चाहिए, बच्चों के फीस के लिए पैसे चाहिए, तो चाहे सब जितने भी बड़े हैं घर में, चाहे सब नौकरी कर रहे हों, सब किसी ना किसी तरह से रोजगार पाने की कोशिश कर रहे हों, जुगाड़ से किसी तरह से मेहनत कर रहे हों, तब भी पूरा नहीं हो रहा है पैसा। ನನ್ನ ಮುಂದೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ, ಅವ್ರಿಗೆ ಗೊತ್ತು ಮನೆ ನಡೆಸುವಂತ ಕಷ್ಟ ಏನಿದೆ ಅಂತ. ಯಾ ರೀತಿ ಬೆಲೆಗೆ ಏರಿಕೆಯಾದಾಗ ಅಥವಾ ಮನೇಲಿ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಅಥವಾ ಕೆಲಸ ಸಿಗದೇ ಇದ್ದಾಗ ಯಾ ರೀತಿ ಮನೆ ನಡೆಸುವಂತ ಕಷ್ಟ ಆಗತ್ತೆ ಅಂತ ಅವ್ರಿಗೆ ಗೊತ್ತು. ಪೆಟ್ರೋಲ್ ಮಹಂಗಾ ಹೇ, ಡೀಸೆಲ್ ಮಹಂಗಾ ಹೇ, ಮಿಟ್ಟಿ ಕಿ ತೇಲ್ ಮಹಂಗಿ ಹೇ, ಸೋನಾ 73,000 ತಕ್ ಚಲೇ ಗಯಾ, ಚಾಂದಿ 90,000 ಹೇ, गैस सिलेंडर का दाम कहां कहां पहुंच गया है, हर चीज का दाम बढ़ गया है, कुछ आपको सस्ता नहीं मिल रहा है। किस तरह से आप इस जीवन को जी रही हैं, किस तरह से आगे बढ़ पा रहा है परिवार, ये मैं समझती हूं कि बहुत ही मुश्किल आप मुश्किलों का आज आप सामना कर रही हैं। पेट्रोल बेले ऐरिदे, डीजल बेले ऐरिदे, अड़गे एण्णे बेले, चिन्ना बेल्ली एल्लादरदू बेले ऐरिदे, ನನಗ್ ಗೊತ್ತಾಗತ್ತೆ ನಮ್ಮ ಅಕ್ಕ ತಂಗಿಯರು ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಅಂತ. ಆಜ್ ಚಾಹೆ ಕಿಸಾನ್ ಹೋ, ಚಾಹೆ ಶ್ರಮಿಕ್ ಹೋ, ಚಾಹೆ ಮೇರಿ ಬಹನೆ ಹೋ, ಚಾಹೆ ಕೋಯಿ ಮಿಡಲ್ ಕ್ಲಾಸ್ ಕಾ ಹೋ, ಸಬ್ಕೆ ಲಿಯೆ ಮುಷ್ಕಿಲೆ ಬಡ್ ರಹಿ ಹೈ. ಔರ್ ಯೆ ಆಪ್ನೆ ದೇಖಾ ಹೋಗಾ ಪಿಛ್ಲೆ 10 ಸಾಲೋ ಮೇ ಕಿ ಮಹಂಗಾಯಿ ಬಡ್ತಿ ಚಲಿ ಗಯಿ ಹೈ, ಲೇಕಿನ್ ಆಪ್ಕೆ ಲಿಯೆ ರೋಜ್ಗಾರ್ ಬನಾನೆ ಕಾ ಕಾಮ್ ನಹೀ ಹುವಾ ಹೈ. ಸಮಾಜದಲ್ಲಿ ಎಲ್ಲಾ ವರ್ಗಗಳಲ್ಲಿ ಬೆಲೆ ಏರಿಕೆ ಎಲ್ಲರೂ ಎದುರಿಸ್ತಾ ಇದ್ದಾರೆ, ಆದ್ರೆ ಬೆಲೆ ಏರಿಕೆ ಎದುರಿಸೋ ಸಮಯದಲ್ಲಿ ನಮಗೆ ನಿರುದ್ಯೋಗದ ತೊಂದರೆ ಕೂಡ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. ತೊ ಮೋದಿಜಿ ಕೆ ಇಸ್ 10 ಸಾಲ್ ಕೆ ರಾಜ್ ಮೇ ಆಪ್ಕೋ ಮಿಲಾ ಕ್ಯಾ, ಅಗರ್ ಆಪ್ ಅಪ್ನೆ ಜೀವನ್ ಕೋ ದೇಖ್ತೆ ಹೈ ತೊ ಕ್ಯಾ ಆಪ್ಕೋ ಲಗ್ತಾ ಹೈ ಕಿ ಆಪ್ಕೆ ಜೀವನ್ ಮೇ ತರಕ್ಕಿ ಆಯಿ? ನೀವು ಪ್ರಧಾನ ಮಂತ್ರಿ ಮೋದಿ ಅವರ 10 ವರ್ಷದ ಆಡಳಿತ ನೋಡಿದಿರಾ? ನೀವೆಲ್ಲ ಕೇಳಬೇಕಾಗಿರೋದು ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆ, ಒಳ್ಳೆ ಬದಲಾವಣೆ ಆಗಿದ? ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕಾಗಿರೋದು ಅದನ್ನ. ಆಪ್ಕೋ ಏಕ್ ಇಮೇಜ್ ದಿಖಾಯಿ ಗಯಿ, ರೋಜ್ ದಿಖಾಯಿ ಜಾತಿ ಹೈ ಟಿವಿ ಪೆ, ಸೂಪರ್ ಮ್ಯಾನ್ ಕಿ ಇಮೇಜ್ ಮಿಲೆ ಆಪ್ಕೋ ಮಹಂಗಾಯಿ ಮ್ಯಾನ್. ಸಾರಿ, मैं कह रही थी कि आपको सुपरमैन की इमेज दिखाई गई, लेकिन मिले आपको महंगाई मैन जिन्होंने सिर्फ आपकी महंगाइयां बढ़ाई. ನಿಮ್ಮೆಲ್ಲರ ಮುಂದೆ ಸೂಪರ್ ಮ್ಯಾನ್ ತರ ಏನಂತೀನಿ ಬಂದ್ ನಿಂತ್ಕೊಂಡ್ರು, ಆದ್ರೆ ನಿಜಾಂಶ ಏನಂದ್ರೆ ಅವ್ರು ಸೂಪರ್ ಮ್ಯಾನ್ ಅಲ್ಲ, ಅವ್ರ ಬೆಲೆ ಏರಿಕೆ ಅಥವಾ ಮೆಹಂಗಾಯಿ ಮ್ಯಾನ್ ಆಗಿ ನಿಂತಿದ್ದಾರೆ ನಿಮ್ಮೆಲ್ಲರ ಮುಂದೆ. ದರಸಲ್ ಸಚ್ಚಾಯಿ ಯೇ ಹೈ ಕಿ ಇನ್ 10 ಸಾಲೋ ಮೇ ಸರ್ಕಾರ ಆಪ್ಕೆ ಲಿಯೆ ನಹಿ ಚಲಿ, ಚಾಹೆ ಆಪ್ಕೋ ಟಿವಿ ಪೆ, ಹೋರ್ಡಿಂಗ್ಸ್ ಪೆ, ಮೀಡಿಯಾ ಕುಚ್ ಭಿ ದಿಖಾಯೆ, ಸಚ್ಚಾಯಿ ಯೇ ಹೈ ಜೋ ಆಪ್ ಜೀ ರಹೆ ಹೈ, ಸಚ್ಚಾಯಿ ಯೇ ಹೈ ಕಿ ಆಪ್ಕೆ ಜೀವನ್ ಮೇ ತರಕ್ಕಿ ನಹಿ ಆಯಿ. ನಿಜಾಂಶ ಏನಂದ್ರೆ ಇವತ್ತು ನೀವು ಟಿವಿಲಿ ಅಥವಾ ಮಾಧ್ಯಮಗಳಲ್ಲಿ ನೋಡೋ ಅಚ್ಚೆ ದಿನ ಅಥವಾ ದೊಡ್ಡ ಪ್ರಗತಿ ಅಂತ ನಾವು ಜೀವನ ಇವತ್ತು ನಾವು ನಡೆಸ್ತಾ ಇಲ್ಲ. ನಿಜಾಂಶ ಏನಂದ್ರೆ ತಾವೆಲ್ಲರೂ ಪ್ರತಿಯೊಬ್ರು ತಾವು ಪಡ್ತಾ ಇರೋ ಕಷ್ಟ, ತಾವಲ್ಲಿ ನಾವು ತಮ್ಮಲ್ಲಿರೋ ತೊಂದರೆಗಳು, ಅದೇ ಇವತ್ತಿನ ನಿಜಾಂಶ, ಅದೇ ನಾವು ನೋಡ್ತಾ ಇರೋವಂತ ಚಿತ್ರಣ. ಪ್ರಧಾನ ಮಂತ್ರಿ ಜಿ ಕೆ ಕುಚ್ ಗಿನೆ ಚುನೆ ಮಿತ್ರ ಹೈ, ಬಡೆ ಬಡೆ ಖರಬಪತಿ ಹೈ, उनके लिए सारी नीतियां बनाई जा रही हैं. प्रधानमंत्री और दो स्वल्प बहळ मुख्यवादंत स्नेहितरिदारे, आ स्नेहितर कंड्रे एष्ट इष्ट अंद्रे प्रधानमंत्री अवरिगे अवर्गोस्कर ई देशद नीति नियमगळने बदलायिस्तिदारे. देश का लोहा, कोयला, बिजली, सड़के, हवाई अड्डे, बंदरगाह, देश के हाईवे, देश के पीएसयूज की सारी ताकत सब इन्हीं लोगों को दी जा रही है.
ಈ ದೇಶದ ಕರೆಂಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳು ಏನೇ ಆಗಿದ್ರು ಅದನ್ನೆಲ್ಲ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರು ಪಾಲ್ ಮಾಡ್ತಾ ಇದ್ದಾರೆ. ಇವತ್ತು ಜೊ ಬಾಕಿ ಬಿಸ್ನೆಸ್ ಹೇ ದೇಶಕ್ಕೆ जो छोटे छोटे व्यापारी हैं या मध्यम व्यापारी हैं या बड़े व्यापारी जो इनके दोस्त नहीं हैं, उनके बढ़ावे के लिए कोई नीति नहीं है. ಇವತ್ತಿನ ನಿಜಾಂಶ ಏನಂದ್ರೆ ನಮ್ಮ ಸಣ್ಣ ಪುಟ್ಟ ಉದ್ಯಮಿಗಳು, ಈ ದೇಶದ ಬೆನ್ನೆಲುಬಾಗಿರುವಂತ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಏನು ಸಹಾಯ ಬರ್ತಾ ಇಲ್ಲ. ಇವತ್ತು ಅವರು ಸಣ್ಣ ಪುಟ್ಟ ಉದ್ಯಮಿಗಳು, ನಮ್ಮ ದೇಶ ನಡೆಸೋ ಉದ್ಯಮಿಗಳಿಗೆ ನಾವು ತೊಂದರೆ ಕೊಟ್ಟು ಇವತ್ತು ಅವ್ರಿಗಂತೂ ಏನು ಸಹಾಯ ಮಾಡಿಲ್ಲ ಈ ಪ್ರಧಾನ ಮಂತ್ರಿ ಮೋದಿ ಅವರು. गरीबों के लिए नहीं है, मिडिल क्लास के लिए नहीं है, श्रमिकों के लिए, किसानों के लिए कोई ऐसी स्कीम्स नहीं है जो आपको आगे बढ़ाए. अगर स्कीम बनती भी है तो 5 किलो राशन देने की स्कीम या कुछ ऐसी चीज जिससे आप अपने पैरों पे खड़े नहीं होंगे, लेकिन आपको कुछ कुछ थोड़ा थोड़ा दिया जाएगा ताकि आप चुप रहे. इवत्तु ರೈತರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಲೇಬರ್ ಕ್ಲಾಸ್ ಅವ್ರಿಗೆ ಯಾರಿಗೂ ಸಮಾಜದಲ್ಲಿ ಯಾರಿಗೂ ಏನು ಸಹಾಯ ಮಾಡ್ತಾ ಇಲ್ಲ. ಏನಾದರೂ ಸಹಾಯ ಮಾಡಿದ್ರೆ 5 ಕೆಜಿ ಅನ್ನ ಅಥವಾ ಸಣ್ಣ ಪುಟ್ಟ ಅಕ್ಕಿ ಅಥವಾ ಸಣ್ಣ ಪುಟ್ಟ ಸ್ಕೀಮ್ಗಳಲ್ಲಿ ತಮಗ್ ಕೊಟ್ಟು ತಮಗ್ ತೃಪ್ತಿ ಪಡಿಸುವಂತ ಪ್ರಯತ್ನ ಒಂದು ಮಾತ್ರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಹರ್ ಸ್ತರ್ ಪರ್ ಲೋಕತಂತ್ರ ಕೋ ಕಮ್ಜೋರ್ ಕರ್ನೆ ಕಿ ಕೋಶಿಶೆ ಹೋತಿ ಹೈ, ಆಪ್ಕೆ ಅಧಿಕಾರ ಕಮ್ಜೋರ್ ಕಿಯೆ ಜಾತೆ ಹೈ. आज संविधान बदलने की बात हो रही है, संविधान बदलने से क्या होगा? आप ही के अधिकार कमजोर होंगे, आप ही की मजबूती कम होगी, क्योंकि संविधान के तहत इस देश में हर इंसान को, चाहे वो महिला हो, पुरुष हो, किसी भी जाति का, किसी भी धर्म का हो, चाहे वो किसान हो, चाहे प्रधानमंत्री हो, सबको समान अधिकार मिलता है. ಇವತ್ತು ಪ್ರಜಾಪ್ರಭುತ್ವವನ್ನು ವೀಕ್ ಮಾಡಕ್ ಹೊರಟಿದ್ದಾರೆ. ಎರಡನೇದಾಗಿ ತಮಗ್ ಅಧಿಕಾರ ಮತ್ತೆ ತಮಗ್ ಸಾಂವಿಧಾನಿಕ ಏನ್ ಹಕ್ಕುಗಳಿದ್ವೋ ಅದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರುಗಳು ಸಂವಿಧಾನವನ್ನೇ ಬದಲಾಯಿಸಕ್ ನಿಂತಿರುವಂತ ಪಕ್ಷ. ಸಂವಿಧಾನ ಬದಲಾಯಿದ್ರೆ ಯಾರಿಗೆ ತೊಂದರೆ ಆಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬದಲಾದ್ರೆ ತಮ್ ಎಲ್ಲಾರ್ಗೂ ಹಕ್ಕಿರೋ ಹಕ್ಕುಗಳು, ಸಾಂವಿಧಾನಿಕ ಹಕ್ಕುಗಳನ್ನ ಕಿತ್ಕೋತಾರೆ. ಆಮೇಲೆ ಕಿತ್ಕೊಳ್ಳುವಂತ ಪ್ರಯತ್ನ ಆಗ್ಲೇ ಶುರು ಆಗಿದೆ, ಇನ್ನೂ ಹೆಚ್ಚು ಮಾಡ್ತಾರೆ ಬರೋ ದಿವಸಗಳಲ್ಲಿ. ಶಾಯದ್ ಇಸ್ ದೇಶ್ ಮೇ ಪಹಲಿ ಬಾರ್ ಐಸಾ ಹುವಾ ಹೋಗಾ ಕಿ ಚುನಾವ್ ಸೆ ಪಹಲೆ ದೋ ದೋ ಮುಖ್ಯಮಂತ್ರಿಯೋ ಕೋ ಗಿರಫ್ತಾರ್ ಕಿಯಾ ಗಯಾ ಹೈ, ಕಿಸಿ ಏಕ್ ಸಬ್ಸೆ ದೇಶ್ ಕಿ ಸಬ್ಸೆ ಬಡಿ ಪಾರ್ಟಿ ಕೆ ಬ್ಯಾಂಕ್ ಅಕೌಂಟ್ ಬಂದ್ ಕಿಯೆ ಗಯೆ ಹೈ ಔರ್ ಪೂರೆ ವಿಪಕ್ಷ ಸೆ ಪೆ ಏಕ್ ಭಯಂಕರ್ ಹಮಲಾ ಹೋ ರಹಾ ಹೈ. ಪ್ರಧಾನಮಂತ್ರಿ ಸುಬೆ ಸೆ ಶಾಮ್ ತಕ್ ಯಹಿ ಕಹತೆ ರಹತೆ ಹೈ ಕಿ ಪೂರಿ ದುನಿಯಾ ಭ್ರಷ್ಟ ಹೈ, सारे नेता भ्रष्ट हैं, सिर्फ वही एक ईमानदार और पाक है. ಇವತ್ತು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎರಡೆರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಇವತ್ತು ನೋಡ್ತೀರಾ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ್ದು ಅಕೌಂಟ್ ನ ಬಂದ್ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ ಇಡೀ ದೇಶದಲ್ಲಿ ಮತ್ತೆ ಭೂಮಿ ಮತ್ತೆ ಪ್ರಪಂಚದಲ್ಲಿ ಎಲ್ಲಾರೂ ಭ್ರಷ್ಟರು, ಇರೋದ್ ಒಬ್ರೆ ಭ್ರಷ್ಟ ಆಗದೆ ಇರೋರು, ಕರಪ್ಷನ್ ಫ್ರೀ ಅಂತ ಯಾರು ಇದ್ರೆ ಒಬ್ರೆ ಅನ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಲೇಕಿನ್ ಕುಚ್ ಸಮಯ ಪಹಲೆ ಉನ್ಹೊನೆ ಏಕ್ ಸ್ಕೀಮ್ ಬನಾಯಿ, ಎಲೆಕ್ಟೋರಲ್ ಬಾಂಡ್ಸ್ ಕಿ ಸ್ಕೀಮ್, ಜಿಸ್ಕೆ ತಹತ್ ಜೋ ಭೀ ರಾಜನೀತಿಕ ದಲ್ ಕೋ ಚಂದಾ ದೇ ರಹಾ ಥಾ ಉಸ್ಕಾ ನಾಮ್ ಗುಪ್ತ ರಹತಾ ಥಾ. ಇವಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಸರ್ಕಾರ ಮತ್ತೆ ಅವ್ರ ನೇತೃತ್ವದಲ್ಲಿ ಒಂದ್ ಎಲೆಕ್ಟ್ರಲ್ ಬಾಂಡ್ ಅಂತ ಒಂದ್ ಸ್ಕೀಮ್ ತಂದ್ರು. ಆ ಸ್ಕೀಮ್ ಅಲ್ಲಿ ಏನಂದ್ರೆ ತಾವ್ ಎಷ್ಟೇ ದುಡ್ಡು ಕೊಟ್ರು, ಯಾವ ರೀತಿ ಚಂದಾ ವಸೂಲಿ ಆದ್ರೂ ಕೂಡ ಯಾರ್ ಕೊಟ್ಟಿದ್ದಾರೆ, ಎಷ್ಟ್ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ನೇ ಕಹಾ ಕಿ ಯೇ ಗಲತ್ ಸ್ಕೀಮ್ ಹೈ, ಇಸ್ಕೋ ಪಾರದರ್ಶಿ ಬನಾಓ, ಜಿಸ್ನೆ ಜಿಸ್ಕೋ ಚಂದಾ ದಿ ಹೈ ಉಸ್ಕಿ ಲಿಸ್ಟ್ ನಿಕಲ್ನಿ ಚಾಹಿಯೆ. ತೋ ಪಹಲೆ ತೋ ಸರ್ಕಾರ ನೇ ಮನಾ ಕರ್ ದಿಯಾ ಕಿ ಲಿಸ್ಟ್ ನಹೀ ಮಿಲ್ ರಹಿ ಹೈ, ಫಿರ್ ಸುಪ್ರೀಂ ಕೋರ್ಟ್ ನೇ ಡಾಂಟಾ ತೋ ವೋ ಲಿಸ್ಟ್ ನಿಕ್ಲಿ, ಔರ್ ಜಬ್ ಲಿಸ್ಟ್ ನಿಕ್ಲಿ ತೋ ನರೇಂದ್ರ ಮೋದಿ ಜಿ ಕಿ ಭಾಜಪಾ ಕಿ ಪೂರಿ ಅಸಲಿಯತ್ ಇಸ್ ದೇಶ್ ಕೆ ಸಾಮ್ನೆ ಆ ಚುಕಿ ಹೈ. ನಮ್ ಸುಪ್ರೀಂ ಕೋರ್ಟ್ ಹೇಳ್ತು ತಾವ್ ಎಲ್ಲಾರ್ಗು ತೆರೆದಿಡ್ಬೇಕು ಯಾರ್ಯಾರು ಏನಂತೀನಿ ಈ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಫಂಡ್ ನೀಡಿದರೆ ಅಂತ. ಸರ್ಕಾರ ಹೇಳ್ತು ನಾವ್ ಕೊಡಲ್ಲ, ನಮ್ಮ ಹತ್ರ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ಪುನಃ ಕೇಳ್ದಾಗ ಅವ್ರ ಎಲ್ಲಾ ಬಂದು ತರ್ದಿಟ್ಟು ಯಾರ್ ಯಾವ ಪಕ್ಷಕ್ಕೆ ಎಷ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ದಾಗ
ಯಾರಿಂದ ಚಂದ ವಸೂಲಿ ಆಯ್ತು ಯಾರು ಎಷ್ಟು ಕೊಟ್ರು ಅಂತ ಇಡೀ ದೇಶದ ಮುಂದೆನೆ ತೆರೆದಿಟ್ಟು ಎಲ್ಲರಿಗೂ ಗೊತ್ತಾಯ್ತು ಯಾವ ಪಕ್ಷ ಚಂದ ವಸೂಲಿ ಮಾಡ್ತಿತ್ತು ಅಂತ ಚಂದಾ ಕಿ ಸ್ಕೀಮ್ ನಹೀ ಥಿ ಯೇ ವಸೂಲಿ ಕಿ ಸ್ಕೀಮ್ ಥಿ ಜಿಸ್ ಜಿಸ್ನೆ ಚಂದಾ ದಿಯಾ ಉಸ್ಕಿ ಏಕ್ ಅನೋಖಿ ಕಹಾನಿ ಥಿ ಕಿಸಿ ಪೆ ಛಾಪಾ ಮಾರಾ ಚಂದಾ ಲಿಯಾ ಛಾಪೆ ಬಂದ್ ಕಿಸಿ ಪೆ ಕೇಸ್ ಡಾಲೆ ಚಂದಾ ಲಿಯಾ ಕೇಸ್ ಬಂದ್ ಕಿಸಿ ನೇ ಕೋವಿಡ್ ಕಿ ವ್ಯಾಕ್ಸಿನ್ ಬನಾಯಿ ಉಸ್ನೆ ಚಂದಾ ದಿಯಾ ಕಿಸಿ ನೇ ವೋ ಗುಜರಾತ್ ಕಾ ಪುಲ್ ಬನಾಯಾ ಜೋ ಟೂಟ್ ಕರ್ ಗಿರ್ ಪಡಾ ಉಸ್ನೆ ಭಿ ಚಂದಾ ದಿಯಾ ಕಿಸಿ ಐಸಿ ಕಂಪನಿ ನೇ ಚಂದಾ ದಿಯಾ ಜಿಸ್ಕಿ 150 ಕರೋಡ್ ತಕ್ಕೆ ತಕರೀಬನ್ ಮುನಾಫಾ ಹೈ ಔರ್ ಚಂದಾ ದೇ ರಹೇ 1100 ಕರೋಡ್ ಕಾ ಈ ಚಂದಾ ಅಲ್ಲ ಇದು ವಸೂಲಿ ಆಗಿತ್ತು ಯಾಕಂದ್ರೆ ತಾವ್ ಯಾರ್ಯಾರು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಯಾರ್ಯಾರಿಗೆ ಐಟಿಇಡಿ ನೋಟಿಸ್ ಹೋಗಿತ್ತೋ ಅವ್ರಿಗೆ ಯಾರ್ಯಾರ ಮೇಲೆ ಕೇಸ್ ಆಗಿತ್ತೋ ಅವ್ರಿಗೆ ಯಾರ್ಯಾರಿಗೆ ವ್ಯಾಕ್ಸಿನ್ ಪರ್ಮಿಷನ್ ಬೇಕಿತ್ತೋ ಬ್ರಿಡ್ಜ್ ಕಟ್ಟಕ್ ಪರ್ಮಿಷನ್ ಬೇಕಿತ್ತೋ ಏನಾರ ಟೆಂಡರ್ ಅಲ್ಲಿ ಕೆಲಸ ಆಗ್ಬೇಕಾಗಿತ್ತೋ ಅವರು ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಈ ಪಕ್ಷಕ್ಕೆ ದುಡ್ಡು ಕೊಟ್ಟಿದ್ರು ಇದು ಎಲ್ಲ ಬಹಿರಂಗವಾಗಿ ತಮ್ಮ ಮುಂದೆ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಮುಂದ್ ಬಂದ್ ಇಟ್ಟಿದೀವಿ ಪೂರಿ ತರಹ ಸೆ ಕಾಲೆ ಧನ್ ಕೋ ಸಫೇದ್ ಕರ್ನೆ ಕಿ ಸ್ಕೀಮ್ ಹೈ ಯೇ ಇದು ಬೇರೆ ಏನು ಅಲ್ಲ ಕಪ್ಪು ಹಣವನ್ನು ವೈಟ್ ಮಾಡಿ ತಂದು ಕ್ಲೀನ್ ಆಗಿ ಮುಂದ್ ಉಪಯೋಗಿಸಕ್ ಆಗಿರೋ ಅಂತ ಷಡ್ಯಂತ್ರ ಇದು ಔರ್ ಭಾಜಪ್ಪಾ ನೇ ತೋ ಇತ್ತಾ ಮಜಾಕ್ ಸಮಜ್ ರಖಾ ಹೈ वो सोचते हैं कि कुछ भी कर लेंगे पब्लिक को पता नहीं चलेगा एक पूरी सर्विस जैसे आप जाते हैं ना लॉन्ड्री सर्विस में फुल सर्विस देते हैं वॉशिंग मशीन है उसमें काला धन डालो सफेद निकलता है मनी लॉन्ड्रिंग की मशीन है स्टेन रिमूवल की सर्विस मिल रही है किसी को भ्रष्ट कहते हैं इसने हजारों करोड़ों का किया है घोटाला भाजपा को ज्वाइन करता है जिस दिन ज्वाइन करता है तो कहते हैं कि ये ईमानदार आदमी है ಇವರೆಲ್ಲ ಅನ್ಕೊಂಡಿರೋದು ಏನಂದ್ರೆ ಅವ್ರು ಏನೇ ಮಾಡಿದ್ರು ನಮ್ಗಳ್ ಗೊತ್ತಾಗಲ್ಲ ಅಂತ ಬಿಜೆಪಿ ಅವರು ಇವತ್ತು ಒಂದ್ ವಾಷಿಂಗ್ ಮಿಷಿನ್ ತೆರೆದಿಟ್ಟಿದ್ದಾರೆ ತಾವೆಲ್ಲ ನೋಡಿದಿರಾ ವಾಷಿಂಗ್ ಮಿಷಿನ್ ಯಾವ ರೀತಿ ನಡೆಯುತ್ತೆ ಅಂತ ಅದ್ರೊಳಗೆ ಏನಂತೀನಿ ನೀವು ಬ್ಲ್ಯಾಕ್ ಮನಿ ಹಾಕಿ ಹೊರಗಡೆ ವೈಟ್ ಬರುತ್ತೆ ನೀವು ಭ್ರಷ್ಟ್ರನ್ ಹಾಕಿ ಹೊರಗಡೆ ಕ್ಲೀನ್ ಆಗಿ ಬರ್ತಾರೆ ಆಮೇಲೆ ಬಿಜೆಪಿ ಅವರೇ ಹೇಳಿರ್ತಾರೆ ಸಾವಿರ ಸಾವಿರ ಕೋಟಿ ಹಗರಣ ಮಾಡಿದಾರೆ ಈ ರಾಜಕಾರಣಿಗಳಂತ ಆದ್ರೆ ಆ ರಾಜಕಾರಣಿಗಳು ಬಿಜೆಪಿ ಸೇರ್ಕೊಂಡಾಗ ವಾಷಿಂಗ್ ಮಿಷಿನ್ ಒಳಗೆ ಹೋಗಿ ಹೊರಗೆ ಕ್ಲೀನ್ ಆಗಿ ಬರ್ತಾರೆ ಬೇಸಿಕ್ ಇಶ್ಯೂ ಕ್ಯಾ ಹೈ ಬೆಂಗಳೂರು ಕಾ ಎಕ್ಸಾಂಪಲ್ ಲೀಜಿಯೇ ಆಪ್ಕಿ ಜೋ ಶಹರ್ ಹೈ ವೋ ದೇಶ ಕಾ ಗೌರವ ಹೋನಾ ಚಾಹಿಯೇ ಔರ್ ಹೈ ಭಿ ಯಹಾಂ ಏಕ್ ವಿಷನ್ ಕೆ ತಹತ್ ಬನಿ ಥಿ ಮುಜೆ ಯಾದ್ ಹೈ ಮೈ ಛೋಟಿ ಥಿ ಮೇರೆ ಪಿತಾಜಿ ಬಾತ್ ಕರ್ತೆ ಥೆ ಉಸ್ ಸಮಯ ಕಿ ಬೆಂಗಳೂರು ಔರ್ ಹೈದರಾಬಾದ್ ಮೇ ಟೆಕ್ನಾಲಜಿ ಕಾ ಹಬ್ ಬನ್ನಾ ಚಾಹಿಯೇ ಔರ್ ಆಗೆ ಜಾಕೆ ಬಹುತ್ ಲೋಗೋ ನೇ ಕಾಮ್ ಕಿಯಾ ಮೆಹನತ್ ಕಿ और ये टेक्नोलॉजी के हब बने यहां से इतनी कैपेबिलिटी है इतनी टैलेंट है पूरे देश भर में आपने भेजा है लोगों को पूरे देश को दुनिया जानती है बेंगलोर को बेंगलोर या तरह सिटी अंदर नम तंदे औरू कूड़ा नन चिक्कोळिद्दाग ननगिन्नू ज्ञापक इदे ನಮ್ಮ ತಂದೆಯವರು ಬೆಂಗಳೂರು ಮತ್ತೆ ಹೈದರಾಬಾದ್ ಬಗ್ಗೆ ಯಾವ ರೀತಿ ವಿಷನ್ ಇರೋ ಸಿಟಿ ಯಾವ ರೀತಿ ಮುಂದ್ ಹೋಗ್ತಾ ಟೆಕ್ ಹಬ್ ಆಗತ್ತೆ ಅಂತ ಅದ್ರ ಬಗ್ಗೆ ಮಾತನಾಡ್ತಿದ್ರು ಇವತ್ ಬೆಂಗಳೂರನ್ನ ತಾವೇ ನೋಡಿ ಬೇಕಾರೆ ಬೆಂಗಳೂರಲ್ಲಿ ಯಾವ ರೀತಿ ನಮ್ಮ ಯುವಕರು ಇಡೀ ದೇಶಾದ್ಯಂತ ಹೋಗಿ ಸೇವೆ ಸಲ್ಲಿಸ್ತಾರೆ ಬಹಳ ಬಹಳ ಏನಂತೀನಿ ಬೇರೆ ಫೀಲ್ಡ್ಗಳಲ್ಲಿ ದೇಶ ಭರ್ ಸೆ ಯಹಾ ಲೋಗ್ ನೌಕರಿ ಢೂಂಡ್ನೆ ಕೆ ಲಿಯೆ ಆತೆ ಹೈ ಯಹಾ ಮಲ್ಟಿ ನ್ಯಾಷನಲ್ಸ್ ಹೈ ಬಡೆ ಬಡೆ ಸಂಸ್ಥಾನ ಹೈ IIT है IIM है सॉरी IISC है ISRO DRDO HAL ये सारे यहाँ हैं स्टार्टअप्स भी यहाँ सबसे ज्यादा हैं सब चीजों का संगम है ये बेंगलोर इडी देश यल्ला कड़े देश दा यल्ला कड़े इंदा युवकरु बेंगलुरुग बर्तरे बेंगलुरुग बंदे याक बेंगलुरुग बर्तरे अंद्रे ISRO HAL DRDO ನಮ್ದ ಐಐಎಸ್ಸಿ ಐಐಎಂ ಐಐಟಿ ಸಾರಿ ಎಚ್ಎಲ್ ಬಹಳಷ್ಟು ಸಂಸ್ಥಾ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅದರಿಂದ ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ ನಮ್ಮಲ್ಲಿ ಸ್ಟಾರ್ಟ್ಅಪ್ಗಳು ಕೂಡ ಬಹಳಷ್ಟು ಇದಾವೆ ಅಂತ ನಮ್ಮ ಯುವಕರು ದೇಶದಾದ್ಯಂತ ಎಲ್ಲ ಕಡೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಲೇಕಿನ್ ಯಹಾಂ ಕಾ ಪಾಪ್ಯುಲೇಷನ್ ಕಾಫಿ ಬಡ್ ಗಯಾ ಹೈ ಪಿಛ್ಲೆ 20 ಸಾಲೋ ಮೇ 3 ಗುಣಾ ಹೋ ಗಯಾ ಹೈ ಪಾನಿ ಕಿ ಕಿಲ್ಲತ್ ಹೈ यहाँ तेजी से विकास आया तो इसके लिए पर्यावरण
हरियाली पानी इसकी जरूरत और बड़ी है और यहाँ के लिए एक बैलेंस डेवलपमेंट होना चाहिए, इंफ्रास्ट्रक्चर एनवायरमेंटल प्रोजेक्ट्स होने चाहिए। बेंगलुरु ना जनसंख्ये बहळष्टु बेळीता इदे, बहळष्टु या रीति बेळीता इदे अंद्रे ಒಂದೊಂದು ನೀರಾವರಿ ಆಗಿರ್ಬೋದು ಇರಿಗೇಷನ್ ಆಗಿರ್ಬೋದು ಸ್ವಲ್ಪ ತಾಪತ್ರೆಗಳು ಆಗ್ತಾ ಇದೆ, ಆದರೆ ಬೆಂಗಳೂರಿಗೆ ನಮಗೆ ಬ್ಯಾಲೆನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದ್ ನಾವು ಮುಂತರ್ಬೇಕು. ಔರ್ ಯಹಾ ಪೆ ಪೆಹಲೆ ಜೈಸೆ ಏಕ್ ಝೀಲೋ ಕಾ ಶಹರ್ ಕಹಲಾತಾ ಥಾ ಉಸ್ ತರಹ ಸೆ ಬನಾನಾ ಚಾಹಿಯೆ. ಜೋ ಸಬರ್ಬನ್ ರೇಲ್ ಪ್ರಾಜೆಕ್ಟ್ ಹೈ, ಜೋ ಮೆಟ್ರೋ ಕಾ ಎಕ್ಸ್ಪಾನ್ಷನ್ ಹೈ, ಯೆ ಸಬ್ ಕರ್ನಾ ಹೈ. ಓಲಾ ಊಬರ್ ಜೊಮಾಟೊ ಸ್ವಿಗ್ಗಿ ಮೇ ಜೋ ಕಾಮ್ ಕರ್ತೆ ಹೈ ಉನ್ ಪರ್ ಫೋಕಸ್ ಹೋನಾ ಚಾಹಿಯೆ, उनके लिए सामाजिक सुरक्षा भी मिलनी चाहिए. लेकिन यहाँ के सारे सांसद भाजपा के हैं, वो क्या बातें कर रहे हैं? इतना बड़ा चुनाव है, पूरी दुनिया देख रही है, दुनिया का सबसे बड़ा लोकतंत्र है और दुनिया क्या देख रही है कि कैसी कैसी बातें हो रही हैं. आपके सबसे बड़े नेता जो सबसे ऊंचा पोजिशन इस देश में रखते हैं, वो कैसी कैसी बातें आपके सामने कर रहे हैं. आपके विकास की बात नहीं हो रही है, आपके झीलों की बात नहीं हो रही है, यहाँ की टेक्नोलॉजी की बात नहीं हो रही है, श्रमिकों की बात नहीं हो रही है, किसानों की बात नहीं हो रही है. देश में बात क्या हो रही है? बेंगलुरु ಬಹಳಷ್ಟು ಸಬರ್ಬನ್ ರೇಲ್ ಆಗಿರಲಿ ಮೆಟ್ರೋ ಆಗಿರಲಿ ಅದಕ್ಕೆ ನಾವಿನ್ನೂ ಹೊತ್ಕೊಟ್ಟು ನಾವಿನ್ನೂ ಡೆವಲಪ್ ಮಾಡಬೇಕು. ಆಮೇಲೆ ಗಿಗ್ ವರ್ಕರ್ಸ್ ಬೆಂಗಳೂರಲ್ಲಿ ಬಹಳಷ್ಟು ಇದ್ದಾರೆ, ಊಬರ್ ಓಲಾ ಸ್ವಿಗ್ಗಿ ಜೊಮ್ಯಾಟೊ ಆ ರೀತಿ ಅವ್ರಗಳಿಗೂ ನಾವು ಸಹಾಯ ನೀಡಬೇಕು. ಆದರೆ ತೊಂದರೆ ಮತ್ತು ತಾಪತ್ರೆ ಏನಂದರೆ ಬೆಂಗಳೂರಿನ ಎಲ್ಲ ಸಂಸದರು ಯಾವ ಪಕ್ಷದವರು ಬಿ ಜೆ ಪಿ ಪಕ್ಷದವರು ರಾಜ್ಯದಲ್ಲೂ ಕೂಡ ಇವತ್ತು ಈ ಚುನಾವಣೆಯಲ್ಲಿ ಇಡೀ ಪ್ರಪಂಚನೇ ನೋಡ್ತಾ ಅಂತ ಚುನಾವಣೆಯಲ್ಲಿ ಅವರು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರಿಗೆ ಪ್ರಗತಿ ತಂದ್ಕೊಡ್ತೀವಿ ಅಂದ್ರೂ ಅವ್ರ ಬಗ್ಗೆ ಅಂತೂ ಮಾತಾಡ್ತಾ ಇಲ್ಲ. ಅವರ ಅತಿ ದೊಡ್ಡ ನಾಯಕರು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಯಾವ ರೀತಿ ಯಾವ ವಿಷಯಗಳ ತರ ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಅಂತ ತಾವೇ ಕೂಡ ನೋಡಿದಿರಾ? ಇಡೀ ಪ್ರಪಂಚ ನೋಡ್ತಾ ಇದೆ ಇದನ್ನ. ಆಪ್ ಟಿವಿ ಚಲಾವ್ ಕ್ಯಾ ಬಾತೆ ದೇಖ್ತೆ ಹೋ, क्या देखते हो कि कौन सी पार्टी आपके लिए कौन सा स्कीम ला रही है? क्या आप देखते हो कि कौन सी पार्टी किस तरह से रोजगार बनाएंगे आपके लिए, किस तरह से आपको मजबूत बनाएंगे? नहीं. आप देखते हो कि पीएम कह रहे हैं हमें 400 पार कर दो, हम संविधान को बदल देंगे, हमें 400 सीट दो. ಇವತ್ತು ತಾವೆಲ್ಲ ಈ ಚುನಾವಣೆಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಂತ, ಯಾವುದು ಪ್ರಗತಿಪರ ವಿಷಯಗಳಾಗಿರಲಿ ಅಥವಾ ಯಾವ ರೀತಿ ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಅವ್ರು ಚುನಾವಣೆ ನಡೆಸ್ತಾ ಇಲ್ಲ. ಅವ್ರು ಚುನಾವಣೆ ನಡೆಸ್ತಾ ಇರೋದು ಯಾವ್ದ್ರ ಮೇಲಂದ್ರೆ ಅವರು ಒಂದು ಪ್ರಧಾನಮಂತ್ರಿ ಅವ್ರ ಫೋಟೋ ಹಾಕ್ಬಿಟ್ಟು ನಾವು 400ಕ್ಕಿಂತ ಹೆಚ್ ಸೀಟ್ ಬರ್ತೀವಿ, 400ಕ್ಕಿಂತ ಹೆಚ್ ಸೀಟ್ ಬಂದರೆ ನಮ್ಮ ಸಂವಿಧಾನ ಬದಲಾಯಿಸ್ತೀವಿ ಅಂತ ಆ ರೀತಿ ಮಾತ್ರ ಈ ಚುನಾವಣೆ ನಡೆಸ್ತಾ ಇದ್ದಾರೆ. कभी कहेंगे कि हमें मुझे गाली दे रहे हैं, कभी धर्म की बात करेंगे, हर चीज की बात करेंगे, लेकिन आपके जो प्रॉब्लम्स हैं, आपकी समस्याएं हैं, उसकी बात नहीं होती. इज दिस व्हाट यू डिजर्व? वन ऑफ द मोस्ट क्वालिफाइड सिटीज इन द वर्ल्ड, यू हैव एक्सपोर्टेड टेक्नोलॉजी इनोवेशन मैन पावर एवरीथिंग एंड यू डिजर्व दिस इन योर इलेक्शन. That this should be the discussion. ಬೆಂಗಳೂರು ಅಂತ ರಾಜ್ಯಕ್ಕೆ ನಮಗೆ ಬೇಕಾಗಿರೋಂತ ಲೀಡರ್ಗಳು ಯಾರಂದ್ರೆ ನಮ್ಮ ಪ್ರಗತಿ ನಮ್ಮ ಉನ್ನತ ಯಾವ ರೀತಿ ನಾವು ಮುಂದೆ ಹೋಗ್ಬೋದು ಅಂತ ಆ ರೀತಿ ನಮಗೆ ನಾಯಕರು ಬೇಕು. ಆದ್ರೆ ಇವತ್ತು ಚುನಾವಣೆ ನಡೀತಾ ಇರೋದು ಯಾವ್ದ್ರ ಮೇಲಂದ್ರೆ ತಾವೆಲ್ಲ ನೋಡಿದಿರಾ ಯಾವ ರೀತಿ ಭಾವನಾತ್ಮಕ ಚುನಾವಣೆ ಮಾತ್ರ ನಡೆಸ್ತಾ ಇದ್ದಾರೆ ಇವರು. ಬೆಂಗಳೂರು ಜನಕ್ಕೆ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ನಾಯಕರು ಬೇಕಿಲ್ಲ. कैसी कैसी बहकी बहकी बातें पिछले दो दिनों में अब ये शुरू हुआ है कि कांग्रेस पार्टी चाहती है कि आपके मंगलसूत्र और आपका सोना आपसे छीन ले. 70 सालों से ये देश स्वतंत्र है, 55 सालों के लिए कांग्रेस की सरकार रही है, किसी ने आपसे सोना छीना, आपके मंगलसूत्र छीने? इंदिरा गांधी ने अपना सोना, जब जंग हुई थी, अपना सोना देश को दिया. मेरी मां का मंगलसूत्र इस देश को कुर्बान हुआ है.
ಎರಡ್ಮೂರ್ ದಿವಸದಿಂದ ಯಾವ ರೀತಿ ಮಾತುಗಳು ನಡೀತಾ ಇದೆ ಅಂತ ತಾವು ನೋಡ್ತೀರಾ. ಅವ್ರಂತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ರೆ ನಮ್ಮ ಹೆಣ್ಮಕ್ಳಿನ ತಾಲಿ ಅಥವಾ ಮಂಗಲ್ ಸೂತ್ರ ಕಿತ್ಕೋತಾರೆ ಅಂತ. ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದ್ ಎಷ್ಟು ವರ್ಷ ಆಯ್ತು, ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಆಡಳಿತ ಮಾಡಿಲ್ಲ. ನಮ್ಮ ಸ್ವಂತ ಅಜ್ಜಿಯವರು ಯುದ್ಧದಲ್ಲಿ ಅವ್ರ ಚಿನ್ನನ ಅಡ ಇಟ್ಟು ನಮ್ಮ ಸೈನಿಕರಿಗೆ ಸಹಾಯ ಮಾಡಿದ್ರು. ಇವತ್ತು ನಮ್ಮ ತಾಯ ಮಂಗಲ್ ಸೂತ್ರ, ನಮ್ಮ ತಂದೆಯವ್ರು ಶಹೀದ್ ಆದ್ರಲ್ಲ ಆ ಮಂಗಲ್ ಸೂತ್ರ ಈ ನೆಲದಲ್ಲಿದೆ, ಅದೇ ನಮ್ಮ ಕುಟುಂಬದ ಇತಿಹಾಸ. ಸಚ್ಚಾಯಿ ಯೇ ಹೇ ಕಿ ಯೇ ಲೋಗ್ ಮಹಿಳಾಓಂ ಕಾ ಸಂಘರ್ಷ ನಹೀ ಸಮಜ್ ಸಕ್ತೆ. ಮಹಿಳಾಓಂ ಕೆ ದಿಲ್ ಮೇ ಜೋ ಸೇವಾ ಭಾವ್ ಹೋತಾ ಹೇ ನಾ, ವೋ ಸೇವಾ ಭಾವ್ ಹಮಾರೆ ಇಸ್ ದೇಶ್ ಕಿ ಸಾರಿ ಪರಂಪರಾಓಂ ಕಾ ಆಧಾರ್ ಹೇ. वही सेवा भाव, वो जो महिला जो रात को सोएगी नहीं जब तक सारे नहीं सो जाएंगे घर में, वो महिला जब परिवार में संकट आता है, पैसों की कमी होती है, तो वो अपने गहने गिरवी रखेगी. वो भूखी सोएगी लेकिन किसी और को भूखा नहीं सोने देगी. उसका संघर्ष ये लोग नहीं जानते. ये बीजेपी पक्ष के हेण्मक्कला कष्टगळु अर्थ आगल्ल. ಈ ನಮ್ಮ ದೇಶದ ಹೆಣ್ಮಕ್ಳು ಯಾವ ರೀತಿ ಅಂದ್ರೆ ಸೇವಾ ಮನೋಭಾವದವರು, ಸೇವೆ ಮಾಡಕ್ಕೆ ಅವ್ರ ಜೀವನವನ್ನೇ ಮುಡಿಪಾಗಿಡೋರು. ಈ ಹೆಣ್ಮಕ್ಳು ತಾವೆಲ್ಲ ನೋಡಿದಿರಾ, ಅವ್ರ ಮನೆಯಲ್ಲಿ ಬೇರೆಯವರೆಲ್ಲ ಮನ್ಗೋಕ್ಕಿಂತ ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಅವ್ರ ಮನ್ಗಲ್ಲ, ಅವರು ಅವ್ರ ಬೇರೆಯವ್ರಿಗೆ ಸಹಾಯ ಆಗ್ಲಿ ಅಂತ ಅವ್ರ ಸ್ವಂತ ಏನಿದೋ ಚಿನ್ನ ಆಗಿರ್ಲಿ ಏನೇ ಆಗಿರ್ಲಿ ಅಡ ಇಟ್ಟು ಜನಕ್ಕೆ ಸಹಾಯ ಮಾಡುವಂತ ಮನೋಭಾವ. ಆದ್ರೆ ಈ ನಮ್ಮ ಬಿಜೆಪಿ ನಾಯಕರಿಗೆ ನಮ್ಮ ಹೆಣ್ಮಕ್ಳ ಕಷ್ಟ, ಅವ್ರ ಕಷ್ಟ ಅಂತೂ ಅರ್ಥನೇ ಆಗಲ್ಲ. ಅವ್ರ ಮೋದಿ ಜಿ ಮಂಗಲ್ ಸೂತ್ರ ಕಾ ಮಹತ್ವ ಸಮಜ್ತೆ ತೋ ಎಸಿ ಅನೈತಿಕ ಬಾತೆ ನಹಿ ಕರ್ತೆ. ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಆ ನಮ್ಮ ಮಾಂಗಲ್ಯ ಸರದ್ದು ವ್ಯಾಲ್ಯೂ ಗೊತ್ತಿದ್ದಿದ್ರೆ ಈ ರೀತಿ ಅಂತೂ ಮಾತನಾಡ್ತಿರ್ಲಿಲ್ಲ. ಕಿಸಾನ್ ಪರ್ ಕರ್ಜ್ ಚಡ್ತಾ ಹೇ ತೋ ಉಸ್ಕಿ ಪತ್ನಿ ಅಪ್ನೆ ಮಂಗಲ್ ಸೂತ್ರ ಕೋ ಗಿರ್ವಿ ರಖ್ತಿ ಹೇ. ರೈತರು ಸಾಲ ಹೆಚ್ಚಾದಾಗ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಆ ಮಂಗಲ್ ಸೂತ್ರನ ಅಡ ಇಡ್ತಾಳೆ. ಬಚ್ಚೋ ಕಿ ಶಾದಿ ಹೋತಿ ಹೇ ಯಾ ದವಾಯಿ ಕಿ ಜರೂರತ್ ಹೋತಿ ಹೇ ತೋ ಮಹಿಳಾಯೆ ಅಪ್ನೆ ಗಹನೆ ಗಿರ್ವಿ ರಖ್ತಿ ಹೇ. ಯಾರ್ಗಾರು ಹುಷಾರ್ ತಪ್ಪದಾಗ ಅಥವಾ ದುಡ್ಡಿನ ಅವಶ್ಯಕತೆ ಆದಾಗ ನಮ್ಮ ಮನೆ ಹೆಣ್ಮಕ್ಳು ಅವ್ರದ್ದೇನಿದೋ ಅದನ್ನ ಅಡ ಇಟ್ಟು ಮನೆ ನಡೆಸ್ತಾರೆ. ಏ ಬಾತ್ ಯೇ ಲೋಗ್ ನಹಿ ಸಮಜ್ತೆ ಔರ್ ಇಸ್ಕಾ ಪ್ರಮಾಣ ಯೇ ಹೇ ಕಿ ಜಬ್ ನೋಟ್ ಬಂದಿ ಹುಯಿ और महिलाओं की बचत इन्होंने ली, इन्होंने कहा कि बैंकों में पहुंचाओ, तब मोदी जी कहां थे? तब मोदी जी क्या कह रहे थे, ले रहे थे आपसे? ई मंगल सूत्र महत्व बग्गे माताडो नायकरो नोट बंदी आदाग नम हेण्मक्कळु दुड्डु कूडिट्टिद कष्टपट कूडिट्टिद दुड्डु एल्ला आ नोट कोळ रद्द आदाग ई प्रधानमंत्री मोदी अवरु एल्लिद्रु इष्टेल्ल मातार्तारल्ल एल्लिद्रु अवरु? जब देश में उन्होंने कहा कि कल से लॉकडाउन हो जाएगा और सारे मजदूर पूरे देश भर से बेंगलोर से भी यूपी बिहार अलग अलग जगहों में पैदल निकले क्योंकि इन्होंने ट्रेनें बंद कर दी बस बंद कर दी, तब जब खाना नहीं मिल रहा था शहरों में, जब कोई चारा नहीं था, तो महिलाओं ने अपने गहने अपनी बचत गिरवी रखी, तब मोदी जी कहां थे? देश तल कोविड आदागा यारगू हेल देने रात्रो रात्रि लॉकडाउन मारदागा यारगू एनु एष्टो जन ऊट इल्ला एष्टो जन नम इडी देशाद्यंत माइग्रेंट वर्कर्स एल्लिदारे अवरिगे होगो दारी इल्ला दिक्किल्ला एष्टो कडे अष्टू कष्ट, ಎಷ್ಟೋ ಜನ ಸಾವನ್ನಪ್ಪಿದ್ರು, ಎಷ್ಟೋ ಜನ ನಡ್ಕೊಂಡು ಹೋಗಿ ಸತ್ತಿದ್ದಾರೆ. ಅವ್ರ ಕಷ್ಟ ನೋಡ್ಕೊಳ್ಳೋವಾಗ ಹೆಣ್ಮಕ್ಳು ಕಷ್ಟ ಅವ್ರು ಯಾವ ರೀತಿ ಸಹಿಸಿದ್ರು ಅಂತ ಅವಾಗ ಎಲ್ಲಿದ್ರು ಪ್ರಧಾನ ಮಂತ್ರಿ ಮೋದಿ ಅವರು? ಕಿಸಾನ್ ಆಂದೋಲನ ಹುವಾ 600 ಕಿಸಾನ್ ಶಹೀದ್ ಹುವೆ ಉನ್ಕಿ ವಿಧವಾಓ ಕೆ ಮಂಗಲ್ ಸೂತ್ರ ಕೆ ಬಾರೆ ಮೇ ಸೋಚಾ ಮೋದಿ ಜೀನೆ? ರೈತರು ಪ್ರತಿಭಟನೆ ಮಾಡಿದ್ರು, ಬಹಳಷ್ಟು ತಿಂಗಳು ಪ್ರತಿಭಟನೆ ಮಾಡಿದ್ರು. 600ಕ್ಕಿಂತ ಹೆಚ್ಚು ನಮ್ಮ ರೈತರು ತೀರೋದ್ರು ಈ ಪ್ರತಿಭಟನೆಯಲ್ಲಿ. ಅವ್ರ ಮನೇಲಿರೋ ಹೆಂಡತಿಯರ ಮಂಗಳ ಸೂತ್ರದ ಬಗ್ಗೆ ಯೋಚನೆ ಇರಲಿಲ್ವಾ? ಪ್ರಧಾನ ಮಂತ್ರಿ ಮೋದಿ ಅವ್ರು ಎಲ್ಲಿದ್ರು ಅವಾಗ? ಮಣಿಪುರ್ ಮೇ ಏಕ್ ಜವಾನ್ ಕಿ ಬೀವಿ ಕೋ ವರ್ಕೆ ಕಾ ವಸ್ತ್ರ ಹರಣ ಕರ್ಕೆ ಪೂರೆ ದೇಶ್ ಕೆ ಸಾಮ್ನೆ ಚಲಾಯಾ,
मोदी जी चुप थे, कुछ नहीं बोले, उसके मंगलसूत्र के बारे में नहीं सोचा उन्होंने। मणिपुर ಒಂದ್ ಹೆಣ್ಮಗಳನ್ನ ವಸ್ತ್ರಹರಣ ಮಾಡಿ ಬೀದಿಯಲ್ಲಿ ಕರ್ಕೊಂಡು ಹೋಗುವಾಗ ಪ್ರಧಾನ ಮಂತ್ರಿ ಮೋದಿ ಅವರು ಮಾತನಾಡಿದ್ರ ಇಲ್ಲ? ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಆ ಹೆಣ್ಮಗಳು ಮಂಗಲ್ ಸೂತ್ರದ ಬಗ್ಗೆ ಅವಾಗ ಯೋಚನೆ ಇರ್ಲಿಲ್ವಾ? ಪ್ರಧಾನ ಮಂತ್ರಿ ಮೋದಿ ಅವರು ಎಲ್ಲಿದ್ರು? ಪಲಕ್ ನಹಿ ಝಪಕಾಯಿ ಉನ್ನೋನೆ ಔರ್ ಆಜ್ ಚುನಾವ್ ಕೆ ಲಿಯೆ ವೋಟೋ ಕೆ ಲಿಯೆ ಮಹಿಳಾಓಂ ಕೋ ಐಸಿ ಬಾತೆ ಕರ್ ರಹೆ ಹೈ ಡರಾ ರಹೆ ಹೈ ತಾಕಿ ಡರ್ ಕೆ ವೋ ವೋಟ್ ದೆ। ಶರ್ಮ ಆನಿ ಚಾಹಿಯೆ ಉನ್ಕೋ, ಶರ್ಮ ಆನಿ ಚಾಹಿಯೆ। ಒಂದ್ ಚೂರು ಕಾಳಜಿ ಇಲ್ಲ ನಮ್ ದೇಶದ ಬಗ್ಗೆ। ಇವಾಗ ಚುನಾವಣೆ ಬಂದಿದೆ ಅಂತ ತಮ್ಗೆಲ್ಲ ಹೆದರಿಸ್ಬಿಟ್ಟು ಓಟ್ ಹಾಕ್ಸ್ಕೊಳಕ್ ನೋಡ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ, ನಾಚಿಕೆ। ಅಗರ್ ಇಸ್ ದೇಶ್ ಕಿ ಮಹಿಳಾಓ ಕೆ ಮಂಗಲ್ ಸೂತ್ರ ಕಿ ಪರ್ವಾ ಹೋತಿ ತೋ ಉನ್ಕೆ ಬೇಟೋ ಕೋ ಆಪ್ ರೋಜ್ಗಾರ್ ದಿಲ್ವಾತೆ, ತೋ ಮಹಂಗಾಯಿ ಕಮ್ ಕರ್ತೆ, ಛಾತ್ರೋ ಕೋ ಶಿಕ್ಷಾ ಕೆ ಸುವಿಧಾ ದೇತೆ, ದೇಶ್ ಕಿ ಬೇಟಿಯೋ ಕೋ ಅಪ್ನೆ ಪೈರೋ ಪೆ ಖಡೆ ಹೋನೆ ಕಾ ಕಾಮ್ ಕರಾತೆ। ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಅಷ್ಟು ಯೋಚನೆ ಇದ್ದಿದ್ರೆ ನಮ್ಮ ಹೆಣ್ಮಕ್ಳು ಮಂಗಲ್ ಸೂತ್ರದ ಬಗ್ಗೆ ಅವ್ರ ಮನೆಯಲ್ಲಿರೋ ಗಂಡ ಮಕ್ಳಿಗೆ ಉದ್ಯೋಗ ಒದಗಿಸ್ಕೊಡ್ತಿದ್ರು, ಬೆಲೆ ಏರಿಕೆ ಕಮ್ಮಿ ಮಾಡಿಕೊಡ್ತಿದ್ರು, ಆಮೇಲೆ ಹೆಣ್ಮಕ್ಳ ಸಬಲೀಕರಣಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡ್ತಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ। ದೇಶ ಹೈರಾನಿ ಸೆ ದೇಖ್ ರಹಾ ಹೈ, ಇತ್ನಿ ಬಡಿ ಬಡಿ ಸಮಸ್ಯೆ ಹೈ, ಆಪ್ ಯಹಾ ಬೈಠಿ ಹೈ, ಮೈ ಜಾನ್ತಿ ಹೂ ಯಹಾ ಸೆ ಜಾಯೆಂಗಿ ದೇರ್ ಹೋ ರಹಿ ಹೈ, ಕಾಫಿ ಮಹಿಳಾಯೆ ಚಲಿ ಭಿ ಗಯಿ ಹೈ, क्योंकि घर जाना है, काम करना है, बहुत देर हो गई है, खाना पकाना है, लोगों को देखना है, चाहे आप जॉब कर रही हैं, कुछ भी कर रही हैं, इतनी महंगाई है, इतनी बड़ी बड़ी समस्याएं हैं, तमाम बच्चे बेरोजगार घूम रहे हैं, आपने मेहनत से पढ़ाया, शिक्षा दिलवाई, इतनी बड़ी समस्याएं हैं और इतनी छोटी छोटी स्तर की बातें हो रही हैं, सारे नेता भाजपा के आपके सामने आकर ऐसी अजीब अजीब सी बातें कर रहे हैं, झूठ बोल रहे हैं दिन रात, सोचते हैं कि आप देखेंगे नहीं, आप पढ़ेंगे नहीं कि कौन सी पार्टी क्या कह रही है, क्या हो रहा है आपके आंखों के सामने। देश मुंदे ಬಹಳಷ್ಟು ಸಮಸ್ಯೆಗಳಿದ್ದಾವೆ, ನನಗೂ ಗೊತ್ತು, ಬಹಳಷ್ಟು ಹೆಣ್ಮಕ್ಳು ಇಲ್ಲಿ ಮನೆ ಹೋಗಿ ಮನೆ ನೋಡ್ಕೋಬೇಕು, ಕತ್ಲಾಯಿತು ನನಗೋಸ್ಕರ ಕಾಯ್ದಿದ್ದೀರಾ ಅಂತ, ತಾವೆಲ್ಲ ಇವತ್ತು ಬಹಳ ಮಹತ್ವವಾದಂಥ ತೊಂದರೆಗಳು ಈ ದೇಶವನ್ನು ಕಾಡ್ತಾ ಇದೆ, ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆದರೆ ಇಂಥ ದೊಡ್ಡ ವಿಚಾರಗಳಿದ್ದಾಗ, ಇಂಥ ದೊಡ್ಡ ಸಮಸ್ಯೆಗಳಿದ್ದಾಗ ಈ ದೇಶದಲ್ಲಿ ಈ ಪ್ರಧಾನ ಮಂತ್ರಿಯವರು ಯಾತರ ಸಣ್ಣ ಸಣ್ಣ ಮಾತನಾಡ್ತಾ ಇದ್ದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ, ಬಿಜೆಪಿ ಅವ್ರ ನಾಯಕರು ಯಾವ ರೀತಿ ಹೊಲಸು ಮತ್ತೆ ಸಣ್ಣ ಸಣ್ಣ ಮಾತುಗಳಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ, ನಾವು ಯಾವ ವಿಚಾರಗಳು ದೇಶಕ್ಕೆ ತೊಂದರೆ ತರ್ತಾ ಇದೆ ಅದನ್ನ ಹೇಗ್ ಬಗೆಹರಿಸ್ಬೇಕಂತ ಮಾತನಾಡ್ತಾ ಇದೀವಿ, ಆದ್ರೆ ಬಿಜೆಪಿ ಮತ್ತೆ ಅವ್ರ ನಾಯಕರು ಈ ತರ ಸಣ್ಣ ಸಣ್ಣ ಮಾತಾಡಿ ತಮ್ಗೆಲ್ಲ ಮಂಕ್ ಬೂದಿ ಎರ್ಚಕ್ ನಿಂತಿದ್ದಾರೆ, ಆದ್ರೆ ತಾವೆಲ್ಲ ನೋಡ್ತಾ ಇದ್ದೀರಾ ನಿಜಾಂಶ ಏನು ಅಂತ, ತಮ್ ಕಣ್ ಮುಂದೆ ಎಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ। आप तय करिए, ये आपका चुनाव है, कितने चुनाव हिंदू मुस्लिम, हिंदू मुस्लिम, हिंदू मुस्लिम करके आप लड़वाएंगे, आप तय करिए। और आप क्या ये चुनाव महंगाई, बेरोजगारी, शिक्षा, स्वास्थ्य पे नहीं लड़ाना चाहते? आप तय करिए आपको कैसी राजनीति चाहिए, नैतिक राजनीति कि नाटक की राजनीति, सत्ता की राजनीति कि सत्य की राजनीति, परोपकार चाहिए आपको या अहंकार चाहिए, ये तय करिए, क्योंकि अब समय आ गया है कि अगर आप गहराई से नहीं सोचेंगे, आप जागोगे नहीं, तो ये देश खाई में चले जाएगा। ತಾವೆಲ್ಲ ನೋಡ್ತಾ ಇದೀರಾ ಇನ್ನೂ ಎಷ್ಟು ವರ್ಷ ನಡೆಸ್ತಾರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸಲ್ಮಾನರ ಮಧ್ಯೆ ಯಾವ ರೀತಿ ಒಡಕನ್ ತರ್ತಾ ಇದಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ, ಆದ್ರೆ ನಿರ್ಧಾರ ಮಾಡಬೇಕಾಗಿರೋ ನೀವುಗಳು, ನಿಮಗೆ ಯಾವ ರೀತಿ ರಾಜಕೀಯ ಬೇಕು, ಯಾವ ರೀತಿ ಪಕ್ಷ ಬೇಕು, ನೈತಿಕತೆಯ ರಾಜಕೀಯನೋ ನಾಟಕದ ರಾಜಕೀಯನೋ ಬೇಕು, ಅಥವಾ ನೈತಿಕತೆಯ ಪಕ್ಷ ಬೇಕು, ನಾಟಕ ಮಾಡುವಂತ ಪಕ್ಷ ಬೇಕು, ಸತ್ಯ ಹೇಳೋ ಅಂತ ಪಕ್ಷ ಬೇಕು, ಸುಳ್ಳು ಹೇಳೋ ಅಂತ ಪಕ್ಷ ಬೇಕು ಅಂತ ನೀವುಗಳು ನಿರ್ಧಾರ ಮಾಡಬೇಕು। ಧರ್ಮ ನೇ ಕ್ಯಾ ಸಿಖಾಯ ಹೈ, ಭಗವಾನ್ ರಾಮ್ ಕೋ ಹಮ್ ಕ್ಯೂ ಪೂಜತೆ ಹೈ, ಕ್ಯೂಂಕಿ ಉನ್ಹೋನೆ ಸೇವಾ ಕಿ ಪ್ರಜಾ ಕಿ, ಔರ್ ವೋ ಏಕ್ ನೈತಿಕ, ಭಗವಾನ್ ರಾಮ್ ನೈತಿಕ ಥೇ, ಸತ್ಯ ಕೆ ಪಥ ಪರ್ ಚಲೆ। ನಾವೆಲ್ಲ ರಾಮನ್ ಯಾಕೆ ನಾವು ಪ್ರಾರ್ಥಿಸೋದು, ಯಾಕಂದ್ರೆ ಅವ್ರ ಸೇವಾ ಮನೋಭಾವ ನೋಡಿ ನಾವೆಲ್ಲ ಪ್ರಾರ್ಥಿಸ್ತೀವಿ। ರಾಮ ಅನ್ನೋದು ನೈತಿಕತೆಯ ದಾರಿಯಲ್ಲಿ ನಡೆದಿದ್ದು, ಸತ್ಯದ ದಾರಿಯಲ್ಲಿ ನಡೆದಿದಂತ ನಮ್ ಶ್ರೀರಾಮ। ಮಹಾತ್ಮ ಗಾಂಧೀಜಿನೇ
वही पथ पकड़ा जब उनको गोली लगी, हे राम करके लफ्ज निकले उनके मुंह से, उन्होंने पूरा स्वतंत्रता संग्राम सत्य के आधार पर लड़ा। एक अनोखा संग्राम था पूरी दुनिया में, और इसी के आधार पर, सत्य के आधार पर, नैतिकता के आधार पर और समानता के आधार पर हमारा वो संविधान बना जिसे ये बदलना चाहते हैं। महात्मा गांधी और कूड़ा और नड़ती दारी ई सत्य दारी और गोली हार्सदागलू कूड़ा और हे राम अंत प्राण बिट्टोरु नम इडी स्वतंत्र चळुवळियल्लि महात्मा गांधी अवरु सत्यद हादियल्लि होद्रु आ सत्यवन्न इट्कोंडु सामाजिक न्यायवन्न मुंदिट्टु नावु संविधानवन्न तंदिट्वि। लेकिन आज ये स्थिति है कि झूठ का बोलबाला है, सत्य को छोड़िए, रोज सुबह से शाम तक आप पूरा अपने सामने नाटक देखते हैं, सरकारें तोड़ी जाती हैं, पैसे खिलाए जाते हैं विधायकों को, सारी चीजें सब आपकी आंखों के सामने होते हैं, मीडिया दंडवट होके कहती है कि देखिए मोदी का मास्टर स्ट्रोक, मोदी जी ने किया, कोई और नहीं कर सकता, सारे गलत काम हो रहे हैं आपकी आंखों के सामने हो रहे हैं, आप चुप हैं। विपक्ष चीख रहा है, चिल्ला रहा है, विपक्ष पर दबाव डल रहा है, मीडिया पर दबाव डल रहा है, न्यायालयों पे दबाव डल रहा है, जितने भी संस्थान बने थे आपके अधिकारों की रक्षा के लिए सब दबाए जा रहे हैं, हम लड़ रहे हैं, आप कब लड़ोगे? सत्यानंद बिटपुड़ी बीजेपी और प्रतिदिन नाटक मत्ते सुळ्ळु हेळ्कोंडु ओडाडिकोंडु राजकीय माड्ता इद्दारे, प्रति ओब्बरिगु गोत्तु ई निजांश एनु अंत, एन तापत्रेगळु तम्मन्नेल्ल काड्ता इदे अंत तम्गेल्लरिगू गोत्तु, आद्रे देशद माध्यमगळल्लि ಎಲ್ಲ ಚೆನ್ನಾಗಿದೆ, ಪ್ರಗತಿ ಇದೆ, ಈ ದೇಶದಲ್ಲಿ ಎಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ವಿಪಕ್ಷದ ನಾಯಕರು ಮಾತ್ರ ಅಲ್ಲ, ಮಾಧ್ಯಮಗಳಾಗಿರಲಿ, ವಿಪಕ್ಷ ಆಗಿರಲಿ, ಉನ್ನತ ನ್ಯಾಯಾಲಯ ಆಗಿರಲಿ, ಪ್ರತಿ ಒಬ್ಬರ ಮೇಲೆ ಪ್ರೆಷರ್ ತಂದು ಏನ್ ಸಾಧಿಸಕ್ ನೋಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಆದ್ರೆ ನಿಮ್ ಹಕ್ಕಗೋಸ್ಕರ ಯಾರು ಹೋರಾಟ ಮಾಡಂಗಿದ್ರೆ ನಾವುಗಳು ನಾವು ನಿಮ್ಮ ಪರ ಯಾವತ್ತೂ ನಿಂತಿರ್ತೀವಿ. समय आ गया है कि आप अपनी लड़ाई लड़ना शुरू करें, अपने अधिकारों की लड़ाई, कि आप हर नेता को, हर राजनीतिक दल को, खास तौर से भाजपा को और प्रधानमंत्री जी को ये सिखाएं कि आपके मुद्दों पे चुनाव लड़े जाने चाहिए. निम होराट इवाग शुरू आगबेकु, नीवु होराटद हादिली मुंदोगी नीवु प्रतियोंदु नायकरिगे ई चुनावणेयल्लि तोरिसिकोडबेकागिरोदेनंद्रे ಈ ಚುನಾವಣೆ ನಮ್ಗೇನ್ ಕಾಡ್ತಾ ಇದೆ, ಏನ್ ಇಶ್ಯೂಸ್ ಇದೆ ಅದರ ಮೇಲೆ ನಡಿಬೇಕು, ನಮ್ಗೇನ್ ತೊಂದರೆ ಇದೆ ಈ ದೇಶಕ್ಕೆ ಏನಾಗಿದೆ ಅದರ ಮೇಲೆ ನಡಿಬೇಕು ಅಂತ ತಾವು ತಕ್ಕ ಪಾಠವನ್ನ ಕಲಿಸ್ಕೊಡ್ಬೇಕು. ಮೈ ಮೋದಿ ಜಿ ಕೋ ಚುನೌತಿ ದೇತಿ ಹೂ, ಇಸ್ ಚುನಾವ್ ಕೋ ಮಹಂಗಾಯಿ, ಬೇರೋಜ್ಗಾರಿ, ಶಿಕ್ಷಾ ಕಿ ಸುವಿಧಾಯೆ, ಸ್ವಾಸ್ಥ್ಯ ಕಿ ಸುವಿಧಾಯೆ ಪೆ ಲಡ್ಕೆ ದೇಖೆ. ನಾನ್ ನರೇಂದ್ರ ಮೋದಿ ಅವ್ರಿಗೆ ಒಂದ್ ಚಾಲೆಂಜ್ ಕೊಡ್ತೀನಿ, ಇವತ್ತು ಈ ಎಲೆಕ್ಷನ್ ನ ಬೆಲೆ ಏರಿಕೆ, ನಿರುದ್ಯೋಗ, ಶಿಕ್ಷಣದಲ್ಲಿ ಆಗ್ತಾ ಇರೋ ಕೊರತೆಗಳು ಮತ್ತೆ ಹೆಲ್ತ್ ಅಲ್ಲಿರೋ ತೊಂದರೆಗಳ ಬಗ್ಗೆ ನೀವು ಎಲೆಕ್ಷನ್ ನ ಬಂದು ನೀವು ನಿಂತ್ಕೊಳ್ಳಿ ಅಂತ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇನ್ 10 ಸಾಲೋ ಮೇ ಕ್ಯಾ ಕಿಯಾ ಹೈ ಆಪ್ಕೆ ಲಿಯೆ, ಕೌನ್ ಸಿ ತರಕ್ಕಿ ಲಾಯೆ ಹೈ ಆಪ್ಕೆ ಜೀವನ್ ಮೇ, ಯಹಾ ಖಡೆ ಹೋಕರ್ ಯೆ ಬತಾಯೆ. ಈ 10 ವರ್ಷದಲ್ಲಿ ನಿಮ್ ಜೀವನದಲ್ಲಿ ಏನ್ ಪ್ರಗತಿ ತಂದಿದ್ದೀರಿ, ನಿಮ್ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಇಲ್ಲಿ ಬಂದ್ ನಿಂತ್ಕೊಂಡು ಮಾತಾಡ್ಬೇಕು ಪ್ರಧಾನ ಮಂತ್ರಿ ಮೋದಿ ಅವರು. ಔರ್ ಮೈ ಆಪ್ಕೋ ಚುನೌತಿ ದೇತಿ ಹೂ ಇಸ್ ದೇಶ್ ಕಿ ಜನತಾ ಕೋ ಕಿ ಆಪ್ ಜಾಗೋ, ಜಾಗರೂಕ್ ಬನೋ, ಮಾಂಗೋ ಅಪ್ನಾ ಹಕ್, ಅಪ್ನೇ ಅಧಿಕಾರೋ ಕೆ ಲಿಯೆ ಲಡೋ, ಔರ್ ಇಸ್ ಚುನಾವ್ ಕೋ ಅಪ್ನೇ ಬಾರೇ ಮೇ ಬನಾವ್. ನಾನು ನಿಮ್ಗೆ ಎಲ್ಲರಿಗೂ ಹೇಳೋದೇನಂದ್ರೆ, ಇದು ನಿಮ್ಮ ಹೋರಾಟ, ಈ ಚುನಾವಣೆ ನಿಮ್ಮ ಇಶ್ಯೂಸ್ ಮೇಲಾಗಬೇಕು, ನಿಮಗ್ ಆಗ್ತಾ ಇರೋ ಅಂತ ಏನ್ ತೊಂದರೆಗಳಿದೋ ಅದ್ರ ಮೇಲಾಗಬೇಕು, ಇದೇ ನಿಮ್ಮ ಹೋರಾಟ, ನೀವೆಲ್ಲಾರು ಎದ್ದೇಳಿ ಎಚ್ಚರರಾಗಿ ಮುಂದ್ ಹೋಗಿ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ. ಬಹುತ್ ಹೋಗ್ಯಾ ಹೈ, ಆಪ್ನೆ ಬಹುತ್ ದೇಖ್ ಲಿಯಾ ಹೈ, ಅಬ್ ಬದಲಾವ್ ಲಾವ್, ಕಾಂಗ್ರೆಸ್ ಕೆ ಉಮೇದ್ವಾರೋ ಕೋ ಜಿತಾವ್, ಜೈಸೆ ಕರ್ನಾಟಕ ಮೇ ಆಪ್ಕಿ ಸರ್ಕಾರ ನೇ ಆಪ್ಕೊ ಕಾಮ್ ಕರ್ಕೆ ದಿಖಾಯಾ ಹೈ ಔರ್ ಆಗೆ ಭೀ ಆಪ್ಕೊ ದಿಖಾಯೇಗಿ, ಉಸಿ ತರಹ ಕಿ ಸರ್ಕಾರ ಕೇಂದ್ರ ಮೇ ಲಾವ್ ताकि आपके मुद्दे सर्वोपरि हों और आप सर्वोपरि हों. ऐसा ही होना चाहिए लोकतंत्र में,
आप बहुत ध्यान से यहाँ पे बैठे हैं मेरी बातों को सुनने के लिए, इसके लिए खास तौर से आप लोगों को बहुत बहुत धन्यवाद। जानती हूँ कि बहुत देर हो गई, आप सबको भी जाना है। एक बार मेरे साथ कहिए जय हिंद। धन्यवाद।